ಇನ್ನೂ ಕೂಡ ಭಾರತ ದೇಶದಲ್ಲಿ ಪರಕೀಯರ ಸಂವಿಧಾನನೇ ಜಾರಿ ಇತ್ತು. ಆದರೆ ನಮ್ಮದೇ ಆದಂತಹ ಒಂದು ಸಂವಿಧಾನ ಬೇಕಾಗಿತ್ತು. ಭಾರತ ದೇಶ ಅಪ್ಪ ಅಂತಂದ್ರೆ ವೈವಿಧ್ಯತೆಯಲ್ಲಿ ಏಕತೆ ಇರುವಂತಹ ದೇಶ, ಜಾತ್ಯಾತೀತ ದೇಶ. ಈ ಭಾರತ ದೇಶ ಹಲವು ಜಾತಿಗಳಿಂದ ಸೇರಿದಂತ ದೇಶ ಇಲ್ಲ. ಎಲ್ಲಾ ದೇಶದವರಿಗೆ, ಎಲ್ಲ ಈ ದೇಶದಲ್ಲಿ ಎಲ್ಲ ಜಾತಿಯವರಿಗೆ ಮತ್ತು ಎಲ್ಲ ಧರ್ಮದವರಿಗೂ ಕೂಡ ಸಮಾನವಾದ ಹಕ್ಕಿರಬೇಕು, ಎಲ್ಲರಿಗೂ ಕೂಡ ಸಮಾನ ಅವಕಾಶ ಸಿಗಬೇಕು, ಎಲ್ಲರೂ ಕೂಡ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಒಂದು ಕಲ್ಪನೆ ಇಟ್ಟುಕೊಂಡು ಭಾರತ ದೇಶದಲ್ಲಿರುವಂತಹ ಮಹಾನ್ ನಾಯಕರುಗಳೆಲ್ಲ ಸೇರಿ ಒಂದು ಸಂವಿಧಾನ ಸಮಿತಿ ರಚನಾ ಸಮಿತಿಯನ್ನು ಏನು ಒಂದು ರಚನಾ ಸಮಿತಿಯನ್ನು ನಿರ್ಮಾಣ ಮಾಡಿದ್ರು. ಅಂದ್ರೆ ಮುಖ್ಯವಾಗಿ ಆ ರಚನಾ ಸಮಿತಿಯಲ್ಲಿ ಸಾಕಷ್ಟು ಜನರಿದ್ರು. ಆದ್ರೆ ಆ ಸಾಕಷ್ಟು ಜನರಲ್ಲಿ ಕೂಡ ಒಬ್ಬರೇ ಒಬ್ರು ಮೇಧಾವಿ, ಒಬ್ಬರೇ ಒಬ್ರು ವಿದ್ವಾಂಸರು, ಒಬ್ಬರೇ ಒಬ್ರು ಬ್ಯಾರಿಸ್ಟರು, ಒಬ್ಬರೇ ಒಬ್ರು ಈ ಭಾರತ ಕಂಡಂತ ಅಪ್ರತಿಮ ಏನು ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಈ ಭಾರತೀಯರ ಒಂದು ಶೋಷಣೆಯನ್ನು ಅರ್ಥ ಮಾಡಿಕೊಂಡವರು ಮತ್ತು ಈ ಭಾರತ ದೇಶಕ್ಕೆ ಎಂಥ ಸಂವಿಧಾನ ಬೇಕಂತ ಕಲ್ಪನೆಯನ್ನು ಇಟ್ಕೊಂಡವರು ಅವರು ಯಾರಾದರೂ ಇದ್ರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟದೇ ಇದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ರತ್ನವು, ಭಾರತ ರತ್ನವು ಈ ಭಾರತ ದೇಶದಲ್ಲಿ ಹುಟ್ಟದೇ ಇದ್ರೆ ನಮಗೆ ನಿಮಗೆ ಎಲ್ಲ ಮಾತಾಡ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ, ನಮಗೆ ನಿಮಗೆ ಎಲ್ಲ ಜೀವಿಸಲಿಕ್ಕೆ ಹಕ್ಕುಗಳು ಇರ್ತಿರ್ಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟಿ ಒಂದು ಸಂವಿಧಾನವನ್ನು ರಚನೆ ಮಾಡಿದಾಗ ಈ ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಬದುಕುವಂತ ಭಾರತ ನಿರ್ಮಾಣ ಆಯಿತು. ಇಲ್ಲಾಂದ್ರೆ ಭಾರತ ದೇಶ ಇಂಥ ದೇಶವಾಗಿರ್ತಾ ಇರಲಿಲ್ಲ, ನಮಗೆ ಶಿಕ್ಷಣ, ಮಕ್ಕಳಿಗೆ ಶಿಕ್ಷಣ ಕೊಡ್ಲಾಕಾಗ್ತಾ ಇರಲಿಲ್ಲ, ನಾವು ಒಳ್ಳೆ ಬಟ್ಟೆ ತೊಡಕಾಗ್ತಾ ಇರಲಿಲ್ಲ, ನಾವು ಸ್ವತಂತ್ರವಾಗಿ ಬದುಕಾಕಾಗ್ತಾ ಇರಲಿಲ್ಲ ಅಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಏನಿತ್ತಲ್ಲ, ಆ ಪರಿಸ್ಥಿತಿಯನ್ನು ಹೋಗಲಾಡಿಸಿ ನಮ್ಗೆಲ್ಲರಿಗೂ ಕೂಡ ಸ್ವತಂತ್ರ ತಂದುಕೊಟ್ರು, ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಪ್ರಜಾಸತ್ತಾತ್ಮಕ ದೇಶದಲ್ಲಿ ಬಾಳುವಂತ ಅವಕಾಶ ಮಾಡಿಕೊಟ್ರು, ಅದಕ್ಕಾಗಿ ಅಂತ ಒಂದು ಸಂವಿಧಾನ ರಚನೆ ಮಾಡಿದ್ರಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇವತ್ತು ನಾವು ಇಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗತ್ತೆ. ಯಾಕಂದ್ರೆ ಭಾರತ ದೇಶದಲ್ಲಿ ಸಂವಿಧಾನ ಇಲ್ಲದೆ ಇದ್ರೆ ಯಾರು ಮನುಷ್ಯರು ಮನುಷ್ಯರ ತರ ಬದುಕ್ತಾ ಇರಲಿಲ್ಲ. ಜಾತಿ ಜಾತಿಗಳ ಮೇಲೆ ಸಂವಿಧಾನ ಇದ್ರೆ ಇನ್ನೂ ಜಾತಿ ಜಾತಿಗಳ ಮೇಲೆ ಏನು ಸಾಕಷ್ಟು ಅನ್ಯಾಯ ಅತ್ಯಾಚಾರಗಳು ದೌರ್ಜನ್ಯಗಳಾಗ್ತವೆ. ಇನ್ನೂ ಕೂಡ ದೌರ್ಜನ್ಯಗಳು ನಿಂತಿಲ್ಲ, ಇನ್ನೂ ಕೂಡ ಅತ್ಯಾಚಾರಗಳು ನಿಂತಿಲ್ಲ, ಇನ್ನೂ ಕೂಡ ಪ್ರಜಾಪ್ರಭುತ್ವ ಜಾರಿಯಾಗಲಿಕ್ಕೆ ವಿಳಂಬ ಆಗ್ತಾ ಇದೆ ಸಂವಿಧಾನ ಜಾರಿ ಇದ್ರೂ ಕೂಡ. ಆದ್ರೆ ಸಂವಿಧಾನ ಜಾರಿ ಇದ್ದೇ ಇದ್ರೆ ಈ ಭಾರತ ದೇಶದಲ್ಲಿ ಅರಾಜಕತೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊರಗ ಬರ್ತಿತ್ತು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದಕ್ಕಾಗಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಾವು ಮೊದಲು ಭಾರತ ದೇಶವನ್ನು ಗೌರವಿಸಬೇಕು. ಎಷ್ಟು ಭಾರತ ದೇಶವನ್ನು ಗೌರವಿಸ್ತೀವೋ ಅಷ್ಟೇ ಸಂವಿಧಾನವನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ. ಇವತ್ತು ಸಂವಿಧಾನದಿಂದ ನಮಗೆ ಒಂದು ತುತ್ತು ಅನ್ನ ಸಿಗತ್ತೆ ಅನ್ನಕ್ಕೆ ನಾವೇನು ಹಿಂದೆ ಮುಂದೆ ನೋಡಬೇಕಾಗಿಲ್ಲ. ಯಾಕಂದ್ರೆ ಯಾವ ಧರ್ಮಗಳಿಗೆ ಯಾವ ಧರ್ಮ ಗ್ರಂಥ ಎಷ್ಟು ಮುಖ್ಯನೋ ಈ ಭಾರತ ದೇಶ ಭಾರತೀಯರಿಗೆ ಸಂವಿಧಾನ ಕೂಡ ಅಷ್ಟೇ ಮುಖ್ಯ ಅನ್ನೋ ಮಾತನ್ನು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನಾವೆಲ್ಲರೂ ಕೂಡ ಸಂವಿಧಾನದ ಬಗ್ಗೆ ತಿಳ್ಕೊಬೇಕು ಮತ್ತು ನಮ್ಮ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ತಿಳಿಸಬೇಕು. ಸಂವಿಧಾನ ಅಂದ್ರೆ ಏನು, ಭಾರತ ಅಂದ್ರೆ ಏನು, ನಮಗೆ ಸಂವಿಧಾನದ ಎಷ್ಟು ಅವಶ್ಯಕತೆ ಇದೆ. ನಾವಿವತ್ತು ಪ್ರತಿಯೊಂದು ಉದ್ಯೋಗ ಮಾಡಬೇಕಾಗಿದ್ರು ಕೂಡ ಇವತ್ತು ನಾವು ಆ ಒಂದು ನೀರು ಕುಡಿಬೇಕಾಗಿತ್ತಂದ್ರೆ ಕೂಡ ಅಲ್ಲಿ ಸಂವಿಧಾನದ ಏನು ಕ್ರಮಗಳು, ಸಂವಿಧಾನದ ಒಂದು ವಿಧಿಗಳು ಲಾಗು ಆಗುತ್ತೆ. ಇವತ್ತು ನಾವು ಊಟ ಮಾಡಬೇಕಾಗಿತ್ತಂದ್ರೆ ಸಂವಿಧಾನದ ವಿಧಿಗಳು ಲಾಗು ಆಗುತ್ತೆ. ಇವತ್ತು ಮನೆಯಲ್ಲಿ ಒಂದು ಏನಾದರೂ ಒಳ್ಳೆ ಒಳ್ಳೆ ಕೆಲಸ ಶುಭ ಕೆಲಸಗಳನ್ನು ಮಾಡಬೇಕಾದ್ರೂ ಕೂಡ ಸಂವಿಧಾನದ ಒಂದು ವಿಧಿ ಲಾಗು ಆಗುತ್ತೆ. ಅಂತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸಂವಿಧಾನವನ್ನು ಗೌರವಿಸುವಂತರಾಗಬೇಕು, ಸಂವಿಧಾನ ಒಂದು ತಿಳ್ಕೊಳ್ಳುವಂತರಾಗಬೇಕು. ಅದಕ್ಕಾಗಿ ಎಲ್ಲ ಬಂದವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಗೃಹವೃಂದಕ್ಕೆ ಮತ್ತು ಎಸ್ಡಿಎಂಸಿಯ ಸದಸ್ಯರಿಗೆ, ಊರಿನ ಹಿರಿಯರಿಗೆ, ಪ್ರಮುಖರಿಗೆ ಮತ್ತು ಇಲ್ಲಿರುವಂತಹ ಎಲ್ಲ ನನ್ನ ಯುವ ಮಿತ್ರರಿಗೆ, ಶಾಲಾ ಮಕ್ಕಳಿಗೆ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಅದರ ಜೊತೆ ಜೊತೆಯಲ್ಲಿ ನಮ್ಮ ಶಾಲೆಯ ಒಂದು ಅಭಿವೃದ್ಧಿ ಬಗ್ಗೆ, ಶಾಲೆಯ ಅಭಿವೃದ್ಧಿ ಬಗ್ಗೆ ಎಲ್ಲರಲ್ಲಿ ನಾನು ಪದೇ ಪದೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೇನೆ. ಅದೇ ತರನಾಗಿ ಈ ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತೇನೆ. ನಾನು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಶಾಲೆ ಬಗ್ಗೆ ಗಮನ ಹರಿಸಿ, ಶಾಲೆಯ ಒಂದು ಅಭಿವೃದ್ಧಿ ನಿಮ್ಮ ಮನೆಯ ಅಭಿವೃದ್ಧಿ ಇದ್ದ ಹಾಗೆ, ನಮ್ಮ ಮನೆಯ ಅಭಿವೃದ್ಧಿ, ನಮ್ಮ ಸಂಸಾರದ ಅಭಿವೃದ್ಧಿ ಎಷ್ಟು ನಾವು ಕಾಳಜಿಯಿಂದ ಮಾಡ್ಕೊಳ್ತೀವೋ
ಈ ಶಾಲೆ ಅಭಿವೃದ್ಧಿ ಕೂಡ ಅಷ್ಟೇ ಕಾಳಜಿಯಿಂದ ಮಾಡಬೇಕು. ಯಾಕಂದ್ರೆ ನಾವು ನಮ್ಮ ಮನೆ ಮಾತ್ರ ನಾವು ಚೆಂದಾಗಿಟ್ಕೊಂಡು ಶಾಲೆ ನಾವು ಚೆಂದಾಗಿಡ್ಲಿಕ್ಕಪ್ಪ ಅಂತಂದ್ರೆ ನಾವು ಮನೆಯಲ್ಲಿ ಎಂತ ಒಳ್ಳೆ ಸುಸಜ್ಜಿತ ಸಂಸಾರ ಇದ್ರೂ ಕೂಡ ಅದು ವ್ಯರ್ಥ ಆಗತ್ತೆ. ಯಾಕೆ ವ್ಯರ್ಥ ಆಗತ್ತೆ ಅಂದ್ರೆ ನೋಡಿ, ಇಷ್ಟೆಲ್ಲ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರೆ, ಇಷ್ಟೆಲ್ಲ ಮಕ್ಕಳು ಒಳ್ಳೆ ಒಂದು ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಬುದ್ಧಿ ಅವರಲ್ಲಿ ಬಂದ್ರೆ ನಾವು ಅವ್ರಿಗೆ ಕಲಿಸಿದ್ದಕ್ಕೂ, ನಾವು ಒಳ್ಳೆ ದೊಡ್ಡ ಮನೆ ಕಟ್ಟಿ ಒಳ್ಳೆ ಸಂಸಾರ ಮಾಡಿದ್ದಕ್ಕೂ ಕೂಡ ಸ್ವಾರ್ಥಕ ಆಗತ್ತೆ. ಯಾಕೆ ಸ್ವಾರ್ಥಕ ಆಗತ್ತಪ್ಪ ಅಂತಂದ್ರೆ ಮೊದಲು ವಿದ್ಯೆ ಬೇಕು. ವಿದ್ಯೆ ಇಲ್ಲದೆ ಇದ್ರೆ ವಿನಯ ಇರೋದಿಲ್ಲ. ವಿನಯ ಇರದೇ ಇದ್ರೆ ಅಲ್ಲಿ ಏನೂ ಕೂಡ ವ್ಯರ್ಥ, ಎಲ್ಲನೂ ವ್ಯರ್ಥ ಆಯ್ತು. ಅದಕ್ಕಾಗಿ ವಿದ್ಯೆ ಮೊದಲು ಮನುಷ್ಯನಿಗೆ ಬೇಕು. ಆ ವಿದ್ಯಾವಂತರನ್ನಾಗಿ ಮಾಡಬೇಕು ಮಕ್ಕಳಿಗೆ. ನಾವೆಲ್ಲೋ ದೊಡ್ಡ ಸ್ಕೂಲ್ಗಳಲ್ಲಿ ಮಕ್ಕಳನ್ನು ಕಲಿಸಿದ್ರೆ ವಿದ್ಯಾವಂತರಾಗ್ತಾರೆ ಅಂತ ಬಹಳ ಸುಳ್ಳು ಮಾತು. ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಇನ್ನ ಮುಂದಿನ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ಒಂದು 3 ಜನ ವಿದ್ಯಾರ್ಥಿಗಳು ಈ ನಮ್ಮ ಶಾಲೆಯಿಂದಲೇ ಮುರಾರ್ಜಿ ಸ್ಕೂಲ್ಗೆ ಅವರು ಆಯ್ಕೆ ಆಗುವಂತ ಸಂಭವ ಇದೆ. ಅವರು ಆಯ್ಕೆ ಆಗ್ತಾರೆ. ಅವರೆಲ್ಲ ಈಗ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರ್ತಾರೆ. ಅದನ್ನು ಮುರಾರ್ಜಿ ಸ್ಕೂಲ್ ಅಪ್ಪ ಅಂತಂದ್ರೆ ಮೈನಾರಿಟಿ ಮುರಾರ್ಜಿ ಸ್ಕೂಲ್, ಅದನ್ನು ಕೋ ಎಜುಕೇಶನ್ ಅಪ್ಪ ಅಂತಂದ್ರೆ ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಇರುತ್ತೆ, ದೀನಿ ತಾಲೀಮ್ ಇರುತ್ತೆ, ಅದ್ರ ಜೊತೆ ಉರ್ದು ಇರುತ್ತೆ, ಕನ್ನಡ ಇರುತ್ತೆ. ಅಂತ ಮಾಧ್ಯಮಿಕ ಮುರಾರ್ಜಿ ಸ್ಕೂಲ್ಗೆ ಈ ನಮ್ಮ ಶಾಲೆಯಿಂದ ಆಯ್ಕೆ ಆಗ್ತಾರೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಯಾರೋ ಉರ್ದು ಶಾಲೆಗಳಿಗೆ ಮಕ್ಕಳಿಗೆ ಕಲಿಸಿದ್ರೆ ಅಲ್ಲಿ ವಿದ್ಯಾಭ್ಯಾಸನೇ ಪಡೆದಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಇವತ್ತು ನಾವು ಉರ್ದು ಶಾಲೆಯಲ್ಲೇ ಮಕ್ಕಳಿಗೆ ಕಲಿಸಿ ಒಳ್ಳೆ ಒಳ್ಳೆ ಶಾಲೆಗಳಿಗೆ ಕಾಂಪಿಟಿಷನ್ ಕೊಟ್ಟು ಒಳ್ಳೆ ಒಳ್ಳೆ ಶಾಲೆಗಳಲ್ಲಿ ನಾವು ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟು ಇವತ್ತು ಮಕ್ಕಳನ್ನು ನಾವು ಏನು ಬೇರೆ ಉನ್ನತ ವ್ಯಾಸಂಗಕ್ಕೆ ಕಳಿಸ್ತಾ ಇದೀವಲ್ಲ, ಇವತ್ತು ನಮ್ಮೆಲ್ಲ ಎಸ್ಡಿಎಂಸಿ ಸದಸ್ಯರಿಗೆ ಮತ್ತು ಪಾಲಕರಿಗೆ ಕೂಡ ನಾನು ಇವತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ನಾವೆಲ್ಲ ಇವತ್ತು ಎಸ್ಡಿಎಂಸಿಯ ಸದಸ್ಯರಿಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ದಯವಿಟ್ಟು ನೀವೇನಾದ್ರೂ ಕಮಿಟಿ ಮತ್ತು ಅಧ್ಯಕ್ಷರನ್ನು ನೀವು ಚೇಂಜ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ನೀವು ಮೀಟಿಂಗ್ ಮಾಡ್ಕೋರಿ. ನೀವು ಅಧ್ಯಕ್ಷರನ್ನು ಯಾವಾಗಲೂ ಚೇಂಜ್ ಮಾಡಬೇಕಾಗಿತ್ತಂದ್ರೆ ಶಾಲೆ ಅಭಿವೃದ್ಧಿಗೋಸ್ಕರ, ಶಾಲೆ ಅಭಿವೃದ್ಧಿಗೋಸ್ಕರ ನಾವು ಯಾವುದೇ ಪದ ಮತ್ತು ಹುದ್ದೆಗೆ ನಾವು ಯಾವತ್ತೂ ಸೀಮಿತ ಅಲ್ಲ. ನಾವು ಅಧ್ಯಕ್ಷರಿದ್ರು ಕೂಡ ಈ ಶಾಲೆ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತೀವಿ. ಯಾಕೆಂದ್ರೆ ಇದು ಶಾಲೆ ನಮ್ಮ ಶಾಲೆ, ಈ ಊರು ನಮ್ಮ ಊರು. ಅದಕ್ಕಾಗಿ ನೀವು ಯಾರಾದ್ರೂ ಕೂಡ ಹಾಗಾದ್ರೆ ಆಗುವ ತಮ್ಮಲ್ಲಿ ಅಭಿಪ್ರಾಯ ಇತ್ತಪ್ಪ ಅಂತಂದ್ರೆ ತಾವೆಲ್ಲರೂ ಮತ್ತೊಮ್ಮೆ ಇವತ್ತು ಪಾಲಕರ ಮೀಟಿಂಗ್ ಮಾಡೋದು ಬೇಡ. ಪಾಲಕರ ಮೀಟಿಂಗ್ ನಾವು ಏನಾದ್ರೂ ಮಾಡಬೇಕಾಗಿತ್ತಂದ್ರೆ ಸೆಪರೇಟ್ ಪಾಲಕರ ಮೀಟಿಂಗ್ ಮಾಡಿ ಆ ಮೀಟಿಂಗ್ ನಲ್ಲಿ ನೀವ್ಯಾರಾದ್ರೂ ಒಬ್ರು ಇಂಟ್ರೆಸ್ಟ್ ಇರ್ತಕ್ಕಂಥ ಅಧ್ಯಕ್ಷ ಆಗ್ತಿದ್ರೆ ಅಂದ್ರೆ ಸ್ವಇಚ್ಛೆ ಅಂತ ನಾವು ಬಿಟ್ಕೊಡ್ಲಕ್ಕೂ ತಯಾರಿದ್ದೀವಿ. ಅದ್ರ ಜೊತೆಯಲ್ಲಿ ಶಾಲೆ ಅಭಿವೃದ್ಧಿ ಆಗ್ಬೇಕಂತ ನಾನು ಪದೇ ಪದೇ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಅಭಿನಂದಿಸ್ತೇನೆ. ನನ್ನ ಮಾತು ಮುಗಿಸ್ತೇನೆ. ಜಯ ಜಗನ್ನಾಥ.